ರಾಜ್ಯದಲ್ಲಿ ಕೇಂದ್ರ ತಂಡ ನಿನ್ನೆಯಿಂದ ಪ್ರವಾಸವನ್ನ ಆರಂಭಿಸಿದೆ ಇವತ್ತು ಎರಡನೇ ದಿನ ಎರಡನೇ ದಿನವೂ ಕೂಡ ಬರ ಅಧ್ಯಯನ ಸಂಚಾರವನ್ನ ನಡೆಸಲಾಗುತ್ತೆ ಸೋ ಆ ಪ್ರಕಾರವಾಗಿ ಇವತ್ತು ಉತ್ತರ ಕರ್ನಾಟಕ ಭಾಗಕ್ಕೆ ಭೇಟಿಯನ್ನ ಕೊಡ್ತಾರೆ ಅಧಿಕಾರಿಗಳು ಬಾಗಲಕೋಟೆ ಧಾರವಾಡ ವಿಜಯನಗರ ಬಳ್ಳಾರಿ ಚಿತ್ರದುರ್ಗ ದಾವಣಗೆರೆಗೆ ವಿಸಿಟ್ ಅನ್ನು ಕೊಡ್ತಾರೆ ಇನ್ನು ನಾಳೆ ಬೆಂಗಳೂರು ಗ್ರಾಮಾಂತರದಲ್ಲಿ ಪರಿಶೀಲನೆಯನ್ನ ನಡೆಸಲಾಗುತ್ತೆ ಸೋ ಇವತ್ತು ಉತ್ತರ ಕರ್ನಾಟಕ ಭಾಗಕ್ಕೆ ಈ ಟೀಮ್ ವಿಸಿಟ್ ಅನ್ನು ಕೊಡುತ್ತೆ ಆಮೂಲಕ ಬಾಗಲಕೋಟೆ ಧಾರವಾಡ ವಿಜಯನಗರ ಜೊತೆಗೆ ಬಳ್ಳಾರಿ ಚಿತ್ರದುರ್ಗ ದಾವಣಗೆರೆಗೆ ವಿಸಿಟ್ ಅನ್ನು ಕೊಟ್ಟು ಬರ ಅಧ್ಯಯನವನ್ನ ನಡೆಸಿ ವರದಿಯನ್ನ ಸಿದ್ಧಪಡಿಸಲಾಗುತ್ತೆ ಇನ್ನು ನಾಳೆ ಬೆಂಗಳೂರು ಗ್ರಾಮಾಂತರದಲ್ಲಿ ಪರಿಶೀಲನೆಯನ್ನ ನಡೆಸಲಾಗುತ್ತೆ ಸೋ ನಿನ್ನೆಯಿಂದ ರಾಜ್ಯದಲ್ಲಿ ಏನು ಕೇಂದ್ರ ತಂಡ ಪ್ರವಾಸವನ್ನ ಆರಂಭಿಸಿದೆ ಸೋ ಇವತ್ತು ಎರಡನೇ ದಿನ ಎರಡನೇ ದಿನವೂ ಕೂಡ ಅಧಿಕಾರಿಗಳು ಬರ ಅಧ್ಯಯನವನ್ನ ನಡೆಸುತ್ತಾರೆ ಈ ಬಳ್ಳಾರಿ ಚಿತ್ರದುರ್ಗ ದಾವಣಗೆರೆ ಸೋ ಇನ್ನು ಒಂದಷ್ಟು ಜಿಲ್ಲೆಗಳಿಗೆ ವಿಸಿಟ್ ಅನ್ನು ಕೊಟ್ಟು ಆ ಭಾಗದಲ್ಲಿ ಈ ಬರ ಅಧ್ಯಯನವನ್ನ ನಡೆಸುವಂತ ಕೆಲಸವನ್ನ ಈ ಕೇಂದ್ರದಿಂದ ಬಂದಿರುವಂತ ತಂಡ ಮಾಡುತ್ತೆ ಸೋ ಅದೆಲ್ಲ ಆದ ಕೂಡಲೇ ಒಂದು ವರದಿಯನ್ನ ಸಿದ್ಧಪಡಿಸಿ ಆ ವರದಿಯನ್ನ ಸಲ್ಲಿಕೆ ಮಾಡುವಂತ ಕೆಲಸವನ್ನು ಕೂಡ ಈ ಟೀಮ್ ಮಾಡುತ್ತೆ ಇಂದು ವಿಜಯನಗರದ 6 ತಾಲ್ಲೂಕುಗಳಿಗೆ ಕೇಂದ್ರ ತಂಡ ಭೇಟಿಯನ್ನ ಕೊಡುತ್ತೆ 10 ಮಂದಿಯ ತಂಡದಿಂದ ಬೆಳಗ್ಗೆ 9:45 ಕ್ಕೆ ರೈತರ ಹೊಲಗಳಿಗೆ ವಿಸಿಟ್ ಅನ್ನು ಕೊಡ್ತಾರೆ ಅಧಿಕಾರಿಗಳು ಸೋ ಆ ಪ್ರಕಾರವಾಗಿ ಹೊಸಪೇಟೆಯ ನಂದಿಬಂಡಿ ಅರಪನಹಳ್ಳಿ ಹೂವಿನಹಡಗಲಿ ಅಗ್ರಿಬೊಮ್ಮನಹಳ್ಳಿ ತಾಲ್ಲೂಕಿನ ರಾಯರ ತಾಂಡ ಅಂಪಾಪಟ್ಟಣ ಕೊಟ್ಟೂರು ತಾಲ್ಲೂಕಿನ ತಿಮಲಾಪುರ ಕ್ರಾಸ್ ಇನ್ನು ಕೂಡ್ಲಿಗಿ ತಾಲ್ಲೂಕಿನ ಇಚಲಬೊಮ್ಮನಹಳ್ಳಿಯ ಆ ಭಾಗದಲ್ಲಿ ಪರಿಶೀಲನೆಯನ್ನ ಅಧಿಕಾರಿಗಳು ನಡೆಸುತ್ತಾರೆ ಈ ಸಂದರ್ಭದಲ್ಲಿ ರೈತರ ಅಹವಾಲನ್ನ ಕೇಂದ್ರದ ಬರ ಅಧ್ಯಯನ ತಂಡ ಆಲಿಸುತ್ತೆ ಅನ್ನುವಂತ ವಿಚಾರವು ಕೂಡ ನಾವು ಗಮನಿಸಬೇಕು ಏನು ಸಮಸ್ಯೆ ಇದೆ ಏನು ಆಗ್ತಾ ಇದೆ ಜೊತೆಗೆ ಬೆಳೆ ನಷ್ಟ ಆಗಿರಬಹುದು ಜೊತೆಗೆ ನೀರಿನ ಕೊರತೆ ಆಗಿರಬಹುದು ಏನೆಲ್ಲ ತೊಂದರೆ ಆಗ್ತಾ ಇದೆ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಟೀಮ್ ಏನಿದೆ ಅವರು ಅಧ್ಯಯನವನ್ನ ನಡೆಸುವಂತ ಕೆಲಸವನ್ನ ಮಾಡುತ್ತಾರೆ ಸೋ ಆ ವಿಚಾರವಾಗಿ ವಿಜಯನಗರದಲ್ಲೂ ಕೂಡ ಬರ ಅಧ್ಯಯನವನ್ನ ಈ ತಂಡ ನಡೆಸುತ್ತೆ ಸೋ ಆ ಪ್ರಕಾರವಾಗಿ ನಾವು ನೋಡೋದಾದರೆ ಒಂದಷ್ಟು ಭಾಗಗಳಿಗೆ ತೆರಳಿ ಇವತ್ತು ಕೂಡ 10 ಜನಗಳನ್ನ ಒಳಗೊಂಡಂತ ಟೀಮ್ ವಿಸಿಟ್ ಕೊಟ್ಟು ರೈತರ ಅಹವಾಲನ್ನ ಆಲಿಸುವಂತ ಕೆಲಸವನ್ನ ಈ ಕೇಂದ್ರದ ಬರ ಅಧ್ಯಯನ ತಂಡ ನಡೆಸುತ್ತೆ ಇನ್ನು ದಾವಣಗೆರೆಗೆ ಇವತ್ತು ಮಧ್ಯಾಹ್ನ 1 ಗಂಟೆಗೆ ಕೇಂದ್ರ ತಂಡ ಭೇಟಿಯನ್ನ ಕೊಡುತ್ತೆ ಕೇಂದ್ರ ತಂಡದ ಜೊತೆ ಸ್ಥಳೀಯ ಕೃಷಿ ಅಧಿಕಾರಿಗಳು ಕೂಡ ವಿಸಿಟ್ ಅನ್ನು ಮಾಡುತ್ತಾರೆ ಅನ್ನುವಂತ ವಿಚಾರ ಗೊತ್ತಾಗ್ತಾ ಇದೆ ಕೇಂದ್ರ ಜಲ ಆಯೋಗದ ನಿರ್ದೇಶಕ ಅಶೋಕ್ ಕುಮಾರ್ ಹಾಗೆ ಎಂಎನ್ಎಫ್ಸಿ ಉಪನಿರ್ದೇಶಕ ಕರಣ್ ಚೌಧರಿ ಆಹಾರ ನಾಗರಿಕ ಸರಬರಾಜು ಇಲಾಖೆಯ ಉಪಕಾರ್ಯದರ್ಶಿ ಸಂಗೀತ್ ಕುಮಾರ್ ಇನ್ನು ರಾಜ್ಯ ಪ್ರಕೃತಿ ವಿಕೋಪ ನಿರ್ವಹಣಾ ಕೇಂದ್ರದ ಶ್ರೀನಿವಾಸ್ ರೆಡ್ಡಿ ಇವರೆಲ್ಲರೂ ಕೂಡ ಭೇಟಿಯನ್ನು ಕೊಡ್ತಾರೆ ಇವತ್ತು ಮಧ್ಯಾಹ್ನ ವಿಸಿಟ್ ಅನ್ನು ಕೊಡುವಂತದ್ದು ಇವರೆಲ್ಲರೂ ಕೂಡ ರಾಜ್ಯ ಪ್ರಕೃತಿ ವಿಕೋಪ ನಿರ್ವಹಣಾ ಕೇಂದ್ರದ ಶ್ರೀನಿವಾಸ್ ರೆಡ್ಡಿ ಇವರನ್ನು ಒಳಗೊಂಡಂತೆ ದಾವಣಗೆರೆಗೆ ಇವತ್ತು ಮಧ್ಯಾಹ್ನ 1 ಗಂಟೆಗೆ ಕೇಂದ್ರ ತಂಡ ಭೇಟಿಯನ್ನು ನೀಡುತ್ತೆ ಸೋ ಈ ಸಂದರ್ಭದಲ್ಲಿ ಸ್ಥಳೀಯ ಕೃಷಿ ಅಧಿಕಾರಿಗಳು ಕೂಡ ಅವರ ಜೊತೆ ಇರುತ್ತಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ ಸೋ ನಿನ್ನೆಯಿಂದ ಪ್ರವಾಸ ಆರಂಭ ಆಗಿದೆ ಇವತ್ತು ಎರಡನೇ ದಿನ ಸೋ ಒಟ್ಟು 6 ದಿನಗಳ ಕಾಲ ನಡೆಯುತ್ತೆ ಈ ಪ್ರವಾಸ ಇಂದು ದೆಹಲಿಯಲ್ಲಿ ಜಿಎಸ್ಟಿ ಮಂಡಳಿ ಸಭೆ ನಡೆಯುತ್ತೆ ರಾಜ್ಯದ ಪರ ಕೃಷ್ಣ ಬೈರೇಗೌಡ ಅವರು ಭಾಗಿಯಾಗ್ತಾರೆ ಈ ಸಂದರ್ಭದಲ್ಲಿ ಬಾಕಿ ಇರುವಂತ 2300 ಕೋಟಿ ಜಿಎಸ್ಟಿ ಪರಿಹಾರಕ್ಕೆ ಮನವಿಯನ್ನ ಮಾಡಲಾಗುತ್ತೆ ಒಂದೊಂದು ಕಡೆ ಪ್ರಧಾನಮಂತ್ರಿಗಳ ಮೇಲೆ ಒತ್ತಡವನ್ನ ಹಾಕೋದಕ್ಕೆ ಸಕಲ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ ಒಂದು ವೇಳೆ ಪರಿಹಾರವನ್ನ ನೀಡಲಿಲ್ಲ ಅಂತಂದ್ರೆ ಇದನ್ನೇ ಅಸ್ತ್ರವಾಗಿ ಮಾಡ್ಕೊಳ್ಳಬೇಕು ಅನ್ನುವಂತ ಪ್ಲಾನ್ ಅಲ್ಲೂ ಕೂಡ ಸದ್ಯ ಕಾಂಗ್ರೆಸ್ ಇದೆ ಅನ್ನುವಂತ ವಿಚಾರ ತಿಳಿದು ಬರ್ತಾ ಇದೆ ಸಹಜವಾಗಿ ಈ ರೀತಿಯಾದಂತ ಒಂದಷ್ಟು ಬೆಳವಣಿಗೆಗಳಾದಂತ ಸಂದರ್ಭದಲ್ಲಿ ಅದನ್ನೇ ರಾಜಕೀಯ ಅಸ್ತ್ರವನ್ನಾಗಿ ಬಳಸ್ಕೊಳ್ಳೋದಕ್ಕೆ ಸಹಜವಾಗಿ ಅದು ಬಿಜೆಪಿ ಆಗಿರಬಹುದು ಕಾಂಗ್ರೆಸ್ ಆಗಿರಬಹುದು ಅಥವಾ ಜೆಡಿಎಸ್ ಆಗಿರಬಹುದು ಅಥವಾ ಮತ್ತೊಂದು ಪಕ್ಷ ಆಗಿರಬಹುದು
रीतिया अदन्ने अस्त्रवागी परिणमिसिकोंडु ಚುನಾವಣೆಯನ್ನ ಎದುರಿಸುವಂತ ಸಂದರ್ಭಗಳು ನಾವು ಬಹಳಷ್ಟು ಉದಾಹರಣೆಗಳಾಗಿರಬಹುದು ಆ ರೀತಿಯಾದಂತ ಸಂದರ್ಭಗಳನ್ನು ಕೂಡ ನಾವು ಗಮನಿಸಿದೀವಿ ಸೋ ಅದೇ ಪ್ರಕಾರವಾಗಿ ಇವತ್ತು ನಡೆಯುವಂತ ಈ ಜಿಎಸ್ಟಿ ಸಭೆಯಲ್ಲಿ ರಾಜ್ಯದ ಪರ ಕೃಷ್ಣ ಬೈರೇಗೌಡ ಅವರು ಭಾಗಿಯಾಗ್ತಾರೆ ಸೋ ಪ್ರಧಾನಿಗಳ ಮೇಲೆ ಒತ್ತಡ ಹಾಕುವ ಅಂತ ಕೆಲಸವನ್ನ ಮಾಡುತ್ತಾರೆ ಬಾಕಿ ಇರುವಂತ 2300 ಕೋಟಿ ಜಿಎಸ್ಟಿ ಪರಿಹಾರಕ್ಕೆ ಈ ಸಂದರ್ಭದಲ್ಲಿ ಮನವಿಯನ್ನ ಮಾಡುತ್ತಾರೆ ಒಂದು ವೇಳೆ ನೀಡಲಿಲ್ಲ ಅಂತ ಅಂದ್ರೆ ಇದನ್ನೇ ಒಂದು ರೀತಿಯಾಗಿ ಅಸ್ತ್ರ ಮಾಡ್ಕೊಳ್ಳಬೇಕು ಅನ್ನುವಂತ ಒಂದು ನಿಟ್ಟಿನಲ್ಲಿ ಕಾಂಗ್ರೆಸ್ ಸದ್ಯ ಪ್ಲಾನ್ ಮಾಡ್ಕೊಳ್ತಾ ಇದೆ ಅನ್ನುವಂತ ವಿಚಾರವೂ ಕೂಡ ನಮಗೆ ಗೊತ್ತಾಗ್ತಾ ಇದೆ।